ನಮಸ್ಕಾರ. ಒಂದು ಕಡೆ ಪ್ರವಾಹ, ಮತ್ತೊಂದು ಕಡೆ ಮಳೆ. ಮಳೆಯ ಅವಾಂತರ, ಪ್ರವಾಹದ ಪರಿಣಾಮ ಪ್ರತಿನಿತ್ಯ ನಾವು ನೋಡ್ತಾನೆ ಇದ್ವಿ. ಸಂತ್ರಸ್ತರ ಗೋಳನ್ನ ಹೇಳೋದಿಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ವರುಣನ ಆರ್ಭಟದಿಂದ ಇಡೀ ಜನಜೀವನ ಅಸ್ತವ್ಯಸ್ತ ಆಗಿ ಹೋಗಿದೆ. ಅಂತಹ ಸಂದರ್ಭದಲ್ಲಿ ಜನ ಸಹಾಯವನ್ನ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದೀವಿ. ನೀವು ಸಹಾಯ ಮಾಡಿ, ಅಲ್ಲಿ ಹೋದಂತಹವರಿಗೆ ನೆರವನ್ನ ನೀಡಿ ಅಂತ ಹೇಳಿ. ಆದ್ರೆ ಜನಪ್ರತಿನಿಧಿಗಳು ಅಂತ ಅಂದುಕೊಂಡವರು ನಿಮ್ಮ ಊರಿಗೆ, ನೀವು ಇದ್ದಂತಹ ಸ್ಥಳಕ್ಕೆ ಎಷ್ಟು ಬಾರಿ ಬಂದಿದ್ದಾರೆ? ಆಲ್ಮೋಸ್ಟ್ 10-15 ದಿನಗಳ ಕಾಲ ನಾವು ನೀವೆಲ್ಲ ಒದ್ದಾಡಿದ್ದೀವಿ ಇಂತಹ ಸಂದರ್ಭದಲ್ಲಿ. ಆದ್ರೆ ಎಷ್ಟೋ ಜನ ರಾಜಕಾರಣಿಗಳು ಬಂದಿದ್ದಾರೆ, ನಾವು ಎಲ್ಲರೂ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಿಜವಾಗಿಯೂ ಬಂದು ನಾವು ಹೌದು ನಿಮ್ಮ ಸೇವೆ ಮಾಡ್ತೀವಿ, ಇಂತಹ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಎಷ್ಟು ಜನ ನಾಯಕರು ನಿಮ್ ಜೊತೆ ಹೇಳ್ಕೊಂಡಿದ್ದಾರೆ. ಜೊತೆಗೆ ನಾವು ನೋಡಿದ್ವಿ ಎಷ್ಟೋ ಡ್ರಾಮಾಗಳನ್ನ ಮಾಡಿದ್ದನ್ನ ನಾವು ನೋಡಿದ್ವಿ. ಒಂದು ಕಡೆ ಎಲ್ಲಾ ಮುಗಿದ ಮೇಲೆ ಬಂದಂತಹ ನಾಯಕರುಗಳನ್ನ ಇವತ್ತು ನೋಡಿದ್ವಿ. ಹಾಗಾದ್ರೆ ಇಂಥವರಿಗೆ ನಾವು ಸುಮ್ಮನೆ ಇರ್ಬೇಕಾ? ಇಂತಹ ಜನಪ್ರತಿನಿಧಿಗಳು ನಮ್ಗೆ ಬೇಕಾ? ಇವರೆಂತಹ ನಾಯಕರು ಅಂತ ನಾವು ಕೇಳೋದು ಬೇಡವಾ? ನಾಯಕರಿಗೆ ನಾಟಕ, ಜನರಿಗೆ ಪ್ರಾಣ ಸಂಕಟ. ನೊಂದವರ ಬಾಳಲ್ಲಿ ಕುರ್ಚಿ ನಾಯಕರು ಆಟವನ್ನ ಆಡ್ತಾ ಇದ್ದಾರೆ. ಪದೇ ಪದೇ ಬಿಳಿ ಬಟ್ಟೆ ನಾಯಕರು ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಒಂದು ಕಡೆ ಇಲ್ಲಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಸಾಕಷ್ಟು ಜನ ರಕ್ಷಣೆಯನ್ನ ಮಾಡ್ತಾ ಹೋದ್ರೆ, ಆದ್ರೆ ನಾಯಕರು ಅನ್ನಿಸಿಕೊಂಡವರು ನಾಟಕವನ್ನ ಮಾಡ್ತಾ ಇದ್ದಾರೆ. ನಾವು ಆ ತರ ಮಾಡ್ತಾ ಇದೀವಿ, ಈ ತರ ಮಾಡ್ತಾ ಇದೀವಿ ಅಂತ ಹೇಳಿ ವಿಡಿಯೋಗಳನ್ನ ಮಾಡಿಸಿಕೊಂಡು ಫೋಟೋವನ್ನ ತೆಗೆಸಿಕೊಂಡು ಅಲ್ಲಿ ನಾಟಕ ಮಾಡ್ತಾ ಇದ್ದಾರೆ. ಜನ ಪ್ರಾಣ ಸಂಕಟದಲ್ಲಿ ಒದ್ದಾಡ್ತಾ ಇದ್ದಾರೆ. ನೊಂದವರ ಬಾಳಲ್ಲಿ ಕುರ್ಚಿ ನಾಯಕರು ಆಡ್ತಾ ಇರೋದು ಬರೀ ನಾಟಕ, ಬರೀ ಆಟ. ನೆರೆ ಸಂತ್ರಸ್ತರ ಕಷ್ಟ ಕೇಳಕ್ಕೂ ಕೂಡ ಸೋಮಾರಿತನ ಇವರಿಗೆ. ಕಷ್ಟ ಹೇಳಕ್ ಬಂದ್ರೆ ಬರೀ ಹೈ ಡ್ರಾಮಾ ಮಾಡ್ತಾ ಇದ್ದಾರೆ. ನಾಚಿಕೆ ಕೆಟ್ಟ ನಾಯಕರಿಗೆ ಜನ ಹೇಳ್ತಾ ಇದ್ದಾರೆ ಛೀ ಥೂ ಅಂತ ಹೇಳಿ. ಸಮಸ್ಯೆ ಕೇಳದೆ ಶಾಸಕರ ಫೋಟೋ ಹುಚ್ಚಾಟವನ್ನ ನಾವು ನೋಡ್ತಾ ಇದೀವಿ. ಕಷ್ಟ ಕೇಳಿ ಅಂದ್ರೆ ಸಂತ್ರಸ್ತರ ಮೇಲೆ ಹಾರಾಟ ಮಾಡ್ತಿದ್ದಾರೆ. ಕಾಟಾಚಾರದ ನಾಯಕರಿಗೆ ಜನರು ಪೇಚಾಟ ಮಾಡ್ತಾ ಇದ್ರೆ ಸಂತ್ರಸ್ತರ ಸಂಕಟ ಕೇಳದವರು ಬಂದ್ರೆ ಎಷ್ಟು ಹೋದ್ರೆ ಎಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಚೀತು ಅಂತ ಅವರೇ. ಇನ್ನೊಂದು ಕಡೆ ನಾವು ಗಮನಿಸಬೇಕಾಗುತ್ತೆ, ನೊಂದವರ ಕಷ್ಟಕ್ಕೆ ಆಗದಿದ್ರೆ ಇವರೆಂತಹ ನಾಯಕರು? ಹೌದು, ಹಾಗಾದ್ರೆ ಇವರೆಂತಹ ನಾಯಕರು ಅಂತ ನೀವೇ ಹೇಳಿ. ಸಂತ್ರಸ್ತರ ಸಂಕಟ ಕೇಳದಂತಹ ನಾಚಿಕೆಗೆಟ್ಟ ನಾಯಕರ ಸತ್ಯವನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಬಿಳಿ ಬಟ್ಟೆ ತೊಟ್ಟವರ ಹುಚ್ಚಾಟದ ವಿಡಿಯೋಗಳನ್ನ ಕೂಡ ನಾವು ತೋರಿಸ್ತೀವಿ. ಹಾಗಾದ್ರೆ ನೀವು ಡಿಸೈಡ್ ಮಾಡಿ ಇವರೆಂತಹ ನಾಯಕರು ಅಂತ. ನಮ್ಗೆ ಫೋನ್ ಮಾಡಿ ಮಾತನಾಡಿ, ಇಂತಹ ನಾಯಕರು ನಿಮ್ಗೆ ಬೇಕಾ? ನಿಮ್ಮ ಕ್ಷೇತ್ರಕ್ಕೆ ಬೇಕಾ? ಇಂತಹ ನಾಯಕರು ನಿಮ್ಗೆ ಸಾಂತ್ವನವನ್ನ ಹೇಳ್ತಾರಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ನಿಮ್ಮ ಕ್ಷೇತ್ರದ ರಾಜಕೀಯ ನಾಯಕರುಗಳ, ಜನಪ್ರತಿನಿಧಿಗಳ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಬಳ್ಳಾರಿ ಕೊಪ್ಪಳದ ಜನ ರಾಜಕೀಯವಾಗಿ ಶ್ರೀರಾಮುಲ್ಗೆ ಒಂದು ಕಡೆ ಜನ್ಮವನ್ನ ಕೊಟ್ಟಂತವರು, ಶ್ರೀರಾಮುಲು ಅವರಿಗೆ ಪ್ರತಿ ಬಾರಿ ಆರಿಸಿಕೊಳಿಸಿದಂಥವರು. ಉತ್ತರ ಕರ್ನಾಟಕ ಜನ ಇವರನ್ನ ಬೆಳೆಸಿದವರು. ಆದ್ರೆ ಊರಿಗೆ ಊರೇ ಅಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರೆ ಶಾಸಕ ಶ್ರೀರಾಮುಲುಗಾರು ಮಾತ್ರ ಕಬಡ್ಡಿ ಆಟ ಆಡ್ತಾ ಆಡ್ತಾ ಖುಷಿಯಾಗಿದ್ರು. ಜನರ ಕಷ್ಟ ಕೇಳೋಕೂ ಪುರುಸೋತಿಲ್ಲದಂತಹ ಇವರು ಹಾಗಾದ್ರೆ ಎಂತಹ ನಾಯಕರು ಅಂತ ನೀವೇ ಹೇಳಿ. ಮತ್ತೊಂದು ಕಡೆ ನೋಡಿ, ಇದು ಹೊನ್ನಾಳಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರ ಘನಾಂಧಾರಿ ಕೆಲಸ ನೋಡಿ. ಯಾವ ರೀತಿ ಪಾಪ ಕಷ್ಟ ಪಡ್ತಾ ಇದ್ದಾರೆ ಅಂತ ನೀವೇ ನೋಡ್ಬೇಕು. ಹೇಗಿದೆ ನೋಡಿ ಅವರ ಕೆಲಸ, ಪಾಪ ಅಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸಂತ್ರಸ್ತರ ರಕ್ಷಣೆಗೆ ಬೋಟ್ಗಳ ಕೊರತೆ ಇದೆ. ಸೈನಿಕರು, ಪೊಲೀಸರು, ಸ್ವಯಂ ಸೇವಕರು ಪ್ರಾಣಪಣಕ್ಕಿಟ್ಟು ಕಷ್ಟದಲ್ಲಿರುವಂತಹ ಜನರ ಜೀವ ಉಳಿಸುವ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಈ ನಾಯಕರು ಅರ್ಧ ಅಡಿ ನಿಂತಿರುವ ನೀರಲ್ಲಿ ತೆಪ್ಪ ಓಡಿಸಿ ಫೋಟೋಗೆ ವಿಡಿಯೋಗೆ ಪೋಸ್ಟ್ ಕೊಡ್ತಾರೆ. ಈ ವಿಡಿಯೋ ನೋಡಿದ್ಮೇಲೆ ಹೇಳಿ ಇವರೆಂತಹ ನಾಯಕರು, ಇವರು ನಿಮ್ಗೆ ಬೇಕಾ? ನಿಮ್ಮ ಕ್ಷೇತ್ರದಲ್ಲಿ ಇಂತಹ ನಾಯಕರುಗಳು ಬೇಕಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಮತ್ತೊಂದು ಕಡೆ ಇವರು ನೋಡಿ, ಹಿರಿಯ ರಾಜಕಾರಣಿ, ಪ್ರಬುದ್ಧ ರಾಜಕಾರಣಿ ಅಂತಾನೆ ಕರೆಸಿಕೊಳ್ಳುವಂತಹ ಶಾಸಕ ಗೋವಿಂದ ಕಾರಜೋಳ. ಮನೆಯವರನ್ನ ಕಳ್ಕೊಂಡು, ಮಕ್ಕಳನ್ನ ಕಳ್ಕೊಂಡು ಇಡೀ ಊರನ್ನೇ ಬಿಟ್ಟು ಬಂದವ್ರೆ. ಇರೋಕೆ ಇಲ್ಲಿ ಜನರಿಗೆ ಮನೆ ಇಲ್ಲ, ಕೈಯಲ್ಲಿ ಹಣ ಇಲ್ಲ, ಎಲ್ಲವನ್ನ ಕಳ್ಕೊಂಡು ನಾವು ಬರಿಗೈಯಲ್ಲಿ ಬಂದಿದೀವಿ. ನೆರವು ಕೊಡಿ ಅಂದ್ರೆ ಜನರ ಬಾಯಿ ಮುಚ್ಚಿಸ್ತಾರೆ. ಇರ್ರಪ್ಪ ನೀವು, ಗೊತ್ತು ನಮ್ಗೆ ಅನ್ನುವಂತಹ ಮಾತನ್ನಾಡ್ತಾರೆ. ಬಾಗಲಕೋಟೆಯ ಮುಧೋಳದಲ್ಲಿ ನಡೆದಂತಹ ಘಟನೆಯ ವಿಡಿಯೋವನ್ನ ನಿಮ್ಮ ಮುಂದೆ ಇಟ್ಟಿದೀವಿ. ಈಗ ನೀವು
ಹೇಳಿ ಇವರೆಂತಹ ನಾಯಕರು ಇಂತಹ ನಾಯಕರು ನಿಮ್ಗೆ ಬೇಕಾ ಅನ್ನೋದನ್ನ ಗೋವಿಂದ ಕಾರಜೋಳ ಅವರ ವಿಡಿಯೋವನ್ನ ತೋರಿಸ್ತಾ ಇದೀವಿ ನಾವು. ಎಲ್ಲವೂ ಕೂಡ ಬರೋಬ್ಬರಿ ಐತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಜನ ಹೇಳ್ತಾರೆ ನಮ್ಗೆ ಇಂತರ ಸಮಸ್ಯೆ ಅಂತೇಳಿ ನಾವ್ ಹೇಳೋದು ಕೇಳ್ರಿ ಅನ್ನುವಂತಹ ಮಾತನ್ನ ಆಡ್ತಾರೆ. ನೋಡಿ ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತೇಳಿ, ಜನ ಮಾತಾಡಬಾರ್ದಂತ ಇವರ ಮಾತನ್ನಷ್ಟೇ ಕೇಳ್ಬೇಕಂತೆ. ಓಟ್ ಕೊಡುವಂತ ಸಂದರ್ಭದಲ್ಲಿ ಈ ತರದ ಲೆಕ್ಕಾಚಾರಗಳು ಕೂಡ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಇವರನ್ನ ನೋಡಿ, ಇನ್ನೊಬ್ಬರನ್ನ ನಾವು ತೋರಿಸ್ತಾ ಇದೀವಿ ನೋಡಿ. ಯಾವಾಗ್ಲೂ ಕಾಂಟ್ರವರ್ಸಿಯಲ್ಲೇ ಸುದ್ದಿ ಆಗುವಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು, ಇವರು ಅಷ್ಟೇ ಜನರ ಕಷ್ಟ ಕೇಳದೆ ನಾಪತ್ತೆ ಆಗ್ಬಿಟ್ಟಿದ್ರು. ಎಲ್ಲಿ ಹೋಗಿದ್ರು? ಈ ಒಂದು ಕಾರವಾರ ಆಗಿರ್ಬೋದು, ಉತ್ತರ ಕನ್ನಡ, ಇದೀ ಒಂದು ಕೊಚ್ಚಿ ಹೋಗ್ಬಿಟ್ಟಿದ್ರೆ ಅಲ್ಲಿ ಜನ ನಾಯಕನೇ ಇಲ್ಲ. ಅಲ್ಲಿ ಜನ ಬೀದಿಗೆ ಬಿದ್ಮೇಲೆ ಬಂದು ಅಲ್ಲೆಲ್ಲ ಸಮಸ್ಯೆಗಳು ಆದ್ಮೇಲೆ ಬಂದು ನಿಮ್ ಸಮಸ್ಯೆ ಏನು ಅಂತ ಪ್ರಶ್ನೆ ಹಾಕಿದವ್ರು ಇವರು. ಅದಕ್ಕೆ ಜನ ಇವರಿಗೆ ಚಳಿ ಬಿಡಿಸಿದ್ರು. ಈಗ ಹೇಳಿ, ಇವರು ಎಂತಹ ನಾಯಕರು, ನಿಮ್ಮ ಕ್ಷೇತ್ರದ ನಾಯಕರು ಎಂತವ್ರು, ಲಕ್ಷ ಲಕ್ಷಗಟ್ಟೆ ಓಟನ್ನ ಕೊಟ್ಟಿದ್ದೀರಾ, ಆದ್ರೆ ಇಂತಹ ಸಂದರ್ಭದಲ್ಲಿ ಇವರು ನಿಮ್ಮ ಬಳಿ ಬಂದಿದಾರ ಅನ್ನೋದನ್ನ ನೀವೇ ಹೇಳಿ. ಪ್ರವಾಹದ ವೇಳೆ ಸಮಸ್ಯೆಗೆ ಸ್ಪಂದಿಸಿಲ್ಲ ಮತ್ತೊಬ್ರು ಶಾಸಕರಾಗಿರುವಂತಹ ಸಿಎಂ ನಿಂಬಣ್ಣನವರ್, ಅವರು ಕೂಡ ಅಲ್ಲಿ ಬರ್ತಾರೆ. ಯಾಕಂದ್ರೆ ಎಲ್ಲ ಆಯ್ತು, ಎಲ್ಲ ಓಕೆ, ಸ್ವಲ್ಪ ಮಟ್ಟಿಗೆ ತಹಬದಿಗೆ ಬಂದಿದೆ ಅನ್ನುವಂತಹ ಸಂದರ್ಭದಲ್ಲಿ ಬರ್ತಾರೆ. ಆಗ ಗ್ರಾಮಸ್ಥರು ಅವರನ್ನ ತರಾಟೆಗೆ ತಗೊಳ್ತಾರೆ. ನೀವು ಈಗ ಬಂದಿದ್ದೀರಿ, ನಾವು ಬಡವರಿದ್ದೀವಿ, ನೀವು ಬರೋದೇ ಬೇಡ ರೀ, ಈಗ ಬಂದು ಏನ್ ಪ್ರಯೋಜನ ಅಂತ ಜನ ಕೇಳ್ತಾರೆ. ಹೌದು, ಮತ್ತೆ ಸಹಜ ತಾನೇ ಕೇಳುವಂತದ್ದು. ಎಲ್ಲ ಮುಗಿದ ಮೇಲೆ ಇವ್ರು ಬಂದು ಏನ್ ಮಾಡ್ಬೇಕು ಅಲ್ಲಿ? ಯಾಕಂದ್ರೆ ಕಷ್ಟ ಇದ್ದಂತಹ ಸಂದರ್ಭದಲ್ಲಿ ಇವ್ರು ಬೇಕು. ಇಂತಹ ಸಂದರ್ಭ ಇದೆ, ಸಿಚುವೇಶನ್ ಇದೆ, ತಮ್ಮನ್ನ ಸ್ವಲ್ಪ ಸಾಂತ್ವನ ಹೇಳೋದಕ್ಕೆ ಅಟ್ಲೀಸ್ಟ್ ಒಂದು ಧೈರ್ಯ ತುಂಬುವಂತ ಕೆಲಸ, ಪರಿಹಾರ ಒದಗಿಸುವಂತ ಕೆಲಸ ಮಾಡ್ಬೇಕು. ಬಟ್ ಎಲ್ಲ ಆದ್ಮೇಲೆ ಬಂದ್ರೆ ಏನ್ ಮಾಡ್ತಾರೆ? ಸೊ ನಾವು ನಿಮ್ಗೆ ಕೇಳ್ತಾ ಇದೀವಿ, ಇಂತಹ ನಾಯಕರು ನಿಮ್ಗೆ ಬೇಕಾ? ಸ್ಥಳೀಯರು ಅಲ್ಲಿ ಆಕ್ರೋಶ ಹೊರ ಹಾಕಿದ್ದನ್ನು ಕೂಡ ನೀವು ನೋಡಬಹುದು. ಮತ್ತೊಬ್ಬ ಶಾಸಕರು ವೀರಣ್ಣ ಚರಂತಿಮಠ ಅವರದ್ದು ಕೂಡ ಅಷ್ಟೇ, ಜನರ ಕಷ್ಟಕ್ಕಿಂತ ಇವರಿಗೆ ಇವರ ಲೆವೆಲ್ಲೇ ಮುಖ್ಯ ಆಗಿದ್ದನ್ನ ನೀವು ಗಮನಿಸಬಹುದು. ಅದಕ್ಕೆ ಈ ವಿಡಿಯೋನೇ ಸಾಕ್ಷಿಯಾಗಿದೆ ನೋಡಿ. ನೆರವಿನ ಹಸ್ತಕ್ಕೂ ಅಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ನೀವು ಅಲ್ಲಿ ಕಾಂಗ್ರೆಸ್ನವರಿಗೆ ಇದ್ದಂತ ಸಂದರ್ಭ ಅವ್ರಿಗೆ ಓಟ್ ಹಾಕಿದ್ರಿ, ಕಾಂಗ್ರೆಸ್ನವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಈಗ ನಾವು ನೋಡಿ ಏನ್ ಮಾಡ್ತಿದೀವಿ ಅಂತೇಳಿ ಅವ್ರು ಸುಳ್ಳು ಹೇಳ್ತಾರೆ. ನಾನು ಹೇಳೋದನ್ನ ನಂಬಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸೊ ನೀವು ಈಗಾಗಲೇ ನೋಡಿದಿರಿ ಸಾಕಷ್ಟು ವಿಡಿಯೋಗಳನ್ನ. ಒಂದ್ ಕಡೆ ತಮ್ಮ ಸಮಸ್ಯೆಗೆ ಸ್ಪಂದಿಸಿದ ಜನ ನಾಯಕರು ಯಾವ ರೀತಿಯಾಗಿದ್ದಾರೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ಎಸ್ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದ್ ಕಡೆ ಹೇಳ್ತಾರೆ, ಮನೆ ಕಟ್ಕೊಟ್ಟಿಲ್ಲ ಅಂದ್ರೆ ನೋಡಿ ಸರ್ಕಾರನೇ ಕೆಡುತ್ತೀವಿ, ನಮ್ಗೆ ಸರ್ಕಾರ ಕೆಡುವುದಕ್ಕೂ ಗೊತ್ತು, ಸರ್ಕಾರ ರಚನೆ ಮಾಡೋದಕ್ಕೂ ಗೊತ್ತು ಅಂತ ಹೇಳಿ ಇದು ಬೆಳಗಾವಿ ಸಾಹುಕಾರಗಳು ಮಾಡುವಂತಹ ಪ್ರತಿ ಸಂದರ್ಭದ ಒಂದು ಮಾತುಗಳನ್ನ ನೀವು ನೋಡ್ತಾ ಇದ್ದೀರಾ. ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳುವಂತಹ ಮಾತನ್ನ ನೀವು ಗಮನಿಸ್ಕೊಡಿ, ನಿಮ್ಮ ಮನೆ ಕಟ್ಟಿಸಿಕೊಡುವಂತಹ ಜವಾಬ್ದಾರಿ ನನ್ನದು. ಒಂದ್ ವೇಳೆ ಅವರೇನಾದ್ರೂ ಕಟ್ಟಿಸಿಕೊಟ್ಟಿಲ್ಲ ಅನ್ಲೆ, ಆಗ ನಮ್ಗೆ ಸರ್ಕಾರ ಕೆಡುವುದಕ್ಕೂ ಕೂಡ ಗೊತ್ತಿದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸೊ ನಿಮ್ಮಂತಹ ಒಂದು ಕ್ಷೇತ್ರ ನಿಮ್ಗೆ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳಾಗಿದೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಜನಪ್ರತಿನಿಧಿಗಳು ನಿಮ್ಮ ಜೊತೆ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಓಡಾಡಿದ್ದಾರೆ, ಅವರು ಮಾಡಿರುವಂತಹ ಕಾರ್ಯ ನಿಮ್ಗೆ ತೃಪ್ತಿ ತಂದಿದೆಯಾ ಅನ್ನೋದು ಈಗ ಇರುವಂತಹ ಪ್ರಶ್ನೆ. ನಮ್ ಜೊತೆ ಫಸ್ಟ್ ಕಾಲರ್ ಈಗ ರೆಡಿ ಇದ್ದಾರೆ. ನಂಜನಗೂಡಿನಿಂದ ಕಾಲರ್ ಒಬ್ರು ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ ಹೇಳಿ. ಈಗ ನಿಮ್ಮ ಇಂತಹ ಒಂದು ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಇರಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಬಯಸ್ತೀವಿ. ನಿಮ್ಮ ಕ್ಷೇತ್ರದಲ್ಲಿ ಇಂತಹ ಜನಪ್ರತಿನಿಧಿಗಳು ಬಂದು ಅಲ್ಲಿ ಓಕೆ ನಾವು ನಿಮ್ ಜೊತೆ ಇದ್ವಿ, 10-15 ದಿನ ಆಗಿದೆ, ಅಂತಹ ಪರಿಸ್ಥಿತಿ ಏನಾದ್ರೂ ನಿರ್ಮಾಣ ಆಯ್ತಾ, ಅಥವಾ ಪ್ರತಿದಿನ ಸೆಲ್ಫಿ ವಿಡಿಯೋ ಮಾಡ್ಕೊಂಡಿಲ್ಲ ನಾವು ನಿಮ್ ಜೊತೆ ಇದೀವಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದ ಹೇಗೆ ಅಲ್ಲಿ? ಸೆಲ್ಫಿ ವಿಡಿಯೋ ನಡೀತದೆ, ಮಾತುಕತೆನು ಮಾಡ್ತಾರೆ. ಇವರು ಜನಗಳಿಗೆ ಅವ್ರಿಗೆ ಮನೆಗೆ ತಲುಪಿಸುವಂತ ಜನರಿಲ್ಲ. ಇವರು ಕಷ್ಟ ಸುಖಗಳಿಗೆ ಅವರು ಏನು ಇವತ್ತು ಗಂಜಿ ಕೇಂದ್ರ ಕೊಟ್ಟಿದ್ರೆ ಅವರು ಇಲ್ಲಿ ದನಗಳಿಗೆ ಮೇವಿಲ್ಲ. ಆಲ್ರೆಡಿ ನಾವು ನಂಜನಗೂಡು ತಾಲೂಕು ಸಿದ್ದರಾಮಯ್ಯ ಕ್ಷೇತ್ರ ಫಸ್ಟ್ ಪ್ಲೇಸ್ ಮಹಾಕ್ಷೇತ್ರ ಇದು, ಮಹಾಬಲಿಲ್ಲ ಹೇಳಿದ್ರೆ ಆಲ್ರೆಡಿ ಹೋಗೋದಿಕ್ಕಾಗೋದಿಲ್ಲ, ಧೂಳಾಗತ್ತೆ ಅಂತಹ ಪರಿಸ್ಥಿತಿ ಹೇಳ್ತಿದ್ದಾರೆ. ಹೌದು, ಧೂಳಾಗುತ್ತೆ. ಅವ್ರು ಮುಖ್ಯಮಂತ್ರಿ ಮಾಡ್ತೀವಿ ಅಂತಂದಾಗ ಧೂಳಾಗಲ್ಲ. ಸರ್ಕಾರ ಉಳಿಸ್ಕೊಳ್ಳೋದಿಕ್ಕೆ ಇರುವಂತಹ ಸಂದರ್ಭದಲ್ಲಿ ಏನು ಆಗಲ್ಲ, ರಾತ್ರಿ ಹಾಗಲೆಲ್ಲ ಕುತ್ಕೊಳ್ತಾರೆ, ಕಂಟಿನ್ಯೂ ಬೇರೆ ಮಾತುಗಳನ್ನ ಆಡ್ತಾರೆ ಸೆಷನ್ ಅಲ್ಲಿ ಕುತ್ಕೊಂಡು. ಸೆಕ್ಷನ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ನಿಮ್ಗೆ ಲಾಗ್ ಗೊತ್ತಿಲ್ಲ ಅಂತ ಅನ್ನೋದು ಗೊತ್ತಿತ್ತೆ. ಹಿಂದೆ ಇವಾಗ ಇವಾಗ ಬಂದಿರೋದಲ್ಲಿ ABCD 26 ಅಕ್ಷತ್ರ
ಇಪ್ಪತ್ತಾರು ಅಕ್ಷತ್ರ ಅಕ್ಷರ ನಡೀತಾ ಇರೋದು, 52 ಅಕ್ಷರದ್ದು ಹಿಂದಿನ 50 ವರ್ಷದ್ದು ವಿಧಾನಸೌಧದಲ್ಲಿ ಗೊತ್ತಿಲ್ಲ ಅಂತ ಮಾತಾಡ್ತಾರೆ ಸಿದ್ದರಾಮಯ್ಯ ಅವರು. ಎಸ್, ಹಾಗಾಗಿ ಸಮಸ್ಯೆ ಕೇಳೋದಕ್ಕೆ ಬರೋದಿಲ್ಲ. ಇಂತಹ ನಾಯಕರುಗಳು ನಿಮ್ಗೆ ಬೇಕಾ ಮುಂದಿನ ಎಲೆಕ್ಷನ್ ಗೆ? ನೀವು ಯೋಚನೆ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ರಾಜೇಂದ್ರ ಹೆಜ್ಜಿಗೆ ಅವರೇ, ನ್ಯೂಸ್ 18 ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ. ಮತ್ತೊಬ್ಬ ಕಾಲರ್ ಕೂಡ ನಮ್ ಜೊತೆ ಇದ್ದಾರೆ, ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಎಸ್, ನಿಮ್ಮ ಒಂದು ಕ್ಷೇತ್ರದಲ್ಲಿ ಹೇಗಿದೆ ಈಗ? ಒಂದ್ ಕಡೆ ಮೊಳಕಾಲ್ಮೂರು ಶಾಸಕರ ಅಂತ ಶ್ರೀರಾಮುಲು ಅವರು ಕಬಡ್ಡಿ ಆಟ ಆಡೋದಕ್ಕೆ ಹೋಗಿದ್ರು ಅಲ್ಲಿ. ಎಸ್, ಈಗ ಜನಪ್ರತಿನಿಧಿಗಳಂತ ಅನ್ಕೊಂಡವರು ಸಮಸ್ಯೆಗಳೇ ಕೇಳೋದಕ್ಕೆ ಬರದಿದ್ರೆ ಬರೀ ಈ ತರದ ಆಟ ಆಡ್ಕೊಂಡು ಅಥವಾ ಬೇರೆ ಬೇರೆ ಸಮಸ್ಯೆಗಳನ್ನ ಹೇಳ್ಕೊಂಡು ನಾವು ಬರ್ತೀವಿ ಕಣ್ಣರಿಸುವಂತಹ ತಂತ್ರವನ್ನೇ ಮಾಡಿದ್ರ? ಹೇಗೆ, ಎಷ್ಟ್ ದಿನ ಇದ್ರು ನಿಮ್ ಜೊತೆ ನಿಮ್ಮ ಊರಿನ ಶಾಸಕರು ಸಂಸದರು? ಮೇಡಮ್, ನಮ್ಮ ಊರಿನ ಶಾಸಕರು ಬಂದಿಲ್ಲ ಮೇಡಮ್, ಈಗ 3 ವರ್ಷ ಆಯ್ತು. ಈಗ ಬಂದೇ ಇಲ್ಲ ಮೇಡಮ್. ಅದೇ ನನ್ಗೆ ಎಲ್ಲಿ ಖಾತೆ ಕೊಡ್ತಾರ ಅಂತ ಹೇಳಿ ಹೋಗಿ ಅಲ್ಲಿ ಕುತ್ಕೊಂಡಿರೋದು ಮೇಡಮ್. ಬೆಂಗಳೂರು ಕುತ್ಕೊಂಡಿದ್ರೆ ಈಗ ಕೆಡಿದ್ರೆ, ಸರ್ಕಾರ ಕೆಡಿದ್ರೆ, ಈಗ ಆಲ್ರೆಡಿ ಆಗಿದೆ. ಖಾತೆ ಕಾಯ್ತಿದ್ರೆ ಬಂದೇ ಇಲ್ಲ ನೋಡಿ ಮೇಡಮ್. ನೀರಿಲ್ಲ, ಕುಡಿಯೋ ನೀರಿಲ್ಲ, ಏನಿಲ್ಲ. ಏನ್ ಸಮಸ್ಯೆ ಬೇಡ ಮೇಡಮ್, ಕುಡಿಯೋ ನೀರಿಲ್ಲ, ಏನಿಲ್ಲ. ಫಸ್ಟ್ ಆಫ್ ಆಲ್ ಮೇಡಮ್, ನಮ್ ತಪ್ಪು ಮೇಡಮ್, ನಾವ್ ಇಂತ ನಾರ್ಸ್ಕೊಳ್ತೀವಲ್ಲ, ನಮ್ ತಪ್ಪು. ಈಗ ಉದಾಹರಣೆಗೆ ಅದೇ ನೋಡಿ, ನಮ್ ತಪ್ಪು ಮೇಡಮ್. ಈಗ ಉದಾಹರಣೆಗೆ ಅದೇ ಇದರಲ್ರಿ ಮೇಡಮ್, ಅವ್ರು ಯಾರು ಕೇಂದ್ರ ಸಚಿವರು ಅದ್ರಲ್ಲ, ಅನಂತಕುಮಾರ್ ಹೆಗಡೆ. ಸಂಸ್ಕೃತಿ ಒಂದ್ ಮನುಷ್ಯ ಅವನು ಮೇಡಮ್. ಅದು ಅಂತಾರ, ನಾವ್ ಆರಿಸ್ಕೊಳ್ತೀವಲ್ಲ, ನಮ್ ನಾವ್ ತಾನೆ ನಾಟಕಾಡೋರು ಅವರಲ್ಲ ಮೇಡಮ್. ನಾವ್ ನಾಟಕಾಡೋರು ಅಂತ ನಾನು ಹೇಳ್ತೀನಿ ಮೇಡಮ್, ನನ್ನ ಅನಿಸಿಕೆ ಮೇಡಮ್ ಇದು. ಓಕೆ, ಎಸ್, ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ಥ್ಯಾಂಕ್ ಯು ಪ್ರಹ್ಲಾದ್ ಅವರೇ. ಇನ್ನು ಶಿವರಾಜ್ ಅನ್ನುವರು ಸಿದ್ದಾಪುರದಿಂದ ಕರೆ ಮಾಡಿದ್ದಾರೆ. ಶಿವರಾಜ್ ಅವರ, ಏನ್ ಹೇಳಕ್ ಬಯಸ್ತೀರಾ ನಮ್ಮ ನಾಯಕರು ನಾವೇ ಆರಿಸಿ ಕಳಿಸಿದಂತಹ ನಾಯಕರುಗಳ ಬಗ್ಗೆ? ಮೇಡಮ್, ನಮಗೆ ನಾಚಿಕೆ ಆಗ್ತದೆ ಮೇಡಮ್, ಇಂತಹ ನಾಯಕರು ನಾವು ಆರಿಸ್ಕಳಿಸಿದೀವಿ ಅಂತ. ಅದು ಕಂಟಿನ್ಯೂಸ್ ಆಗಿ 4-5 ಸಾರಿ ಆರಿಸ್ಕಳಿಸಿದೀವಿ ನಾವು. ಇಲ್ಲಿ ಕಾಗೇರಿ ಅವರಾಗಿರ್ಲಿ, ಅನಂತ್ ಕುಮಾರ್ ಹೆಗಡೆ ಅವ್ರನ್ನಾಗಿರ್ಲಿ, ಆರಿಸ್ಕಳಿಸಿವಿ. ಆದ್ರೆ ನಮ್ಗೆ ನಾಚಿಕೆ ಆಗ್ತದೆ ಮೇಡಮ್, ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ. ಹೌದು ಮೇಡಮ್, ಹೈಯೆಸ್ಟ್ ವೋಟಿಂದ ಗೆಲ್ಸ್ಕಳಿಸಿದೀವಿ ನಾವು. ಅವ್ರಿಗೆ ಇಲ್ಲಿ ನೆರೆ ಪರಿಸ್ಥಿತಿ ಏನ್ ಆಗಿದೆ, ಇಲ್ಲಿ ಪರಿಸ್ಥಿತಿ ಅಂತ ನೋಡ್ಕೊಳಕ್ ಸಹಿತ ಟೈಮ್ ಇಲ್ಲದ ರೀತಿ ಆಗಿದೆ ಮೇಡಮ್. ಈಗ ನಿನ್ನೆ ಎಲ್ಲ ಮೊನ್ನೆ ಬಂದಿದ್ದಾರೆ ನಮ್ ಕಾಗೇರಿ ಅವ್ರು ಬಂದು ನೋಡ್ತಿದ್ದಾರೆ ಮೊನ್ನೆ. ಆಗಿ 4-5 ದಿನ ಆಯ್ತು ಮೇಡಮ್, ಮಳೆ ಆಗ್ತಾ ಇದೆ, ವಾರದಗಟ್ಟಲೆ ಮಳೆ ಹೋಯ್ತಾ ಇದೆ. ಇಲ್ಲಿ ಗುಡ್ಡ ಕುಸ್ತಿದೆ, ನಮ್ ಪಕ್ಕದೂರಲ್ಲ ಎಷ್ಟೋ ಮನೆಗಳೆಲ್ಲ ಕೊಚ್ಕೊಂಡು ಹೋಗಿದೆ ಮೇಡಮ್. ಆದ್ರೂ ನೋಡೋ ಪರಿಸ್ಥಿತಿ ಬರ್ತಾ ಇಲ್ಲ ನಮ್ಮ ಶಾಸಕರಾಗ್ಲಿ. ಸಂಸದರು ಬಂದಿದ್ರ ಅನಂತಕುಮಾರ್ ಹೆಗಡೆ ಅವರು ಇವತ್ತು ಕೊನೆಯ ಬಾರಿ, ಅಂದ್ರೆ ಒಂದ್ ಸ್ವಲ್ಪ ಸಮಾಧಾನ ಆಗಿದೆ ಎಲ್ಲ ಸಿಚುವೇಶನ್ ಕಂಟ್ರೋಲ್ ಬಂದಿದೆ ಅಂತ ಸಂದರ್ಭದಲ್ಲಿ ಬಂದ್ರ ಹಾಗಾದ್ರೆ? ಹೌದು ಮೇಡಮ್, ಆ ಮೂಮೆಂಟ್ ಅಲ್ಲಿ ಬಂದಿದ್ದಾರೆ. ಏನಂತಂದ್ರೆ ನಮ್ಮ ಸಿದ್ದಾಪುರದಲ್ಲಿ ಇನ್ನು ಬಸ್ ಸ್ಟ್ಯಾಂಡ್ ನೀಟ್ ಆಗಿಲ್ಲ, ಗೊತ್ತಿದೆ. ಉತ್ತರ ಕನ್ನಡದಲ್ಲಿ ನಮ್ ಸಿದ್ದಾಪುರದಲ್ಲಿ ಬಸ್ ಸ್ಟ್ಯಾಂಡ್ ನೀಟ್ ಆಗಿಲ್ಲ ಮೇಡಮ್. ಯಾವ ವ್ಯವಸ್ಥೆನೂ ಸರಿ ಆಗ್ತಾ ಇಲ್ಲ. ನಾವು ಕಾಗೇರಿ ಅವ್ರನ್ನ ಬಹಳ ನಂಬಿದೀವಿ. ಆಕ್ಚುಲಿ ನಾವು ಬಿಜೆಪಿ, ನಾವು ಮೋದಿ ಅವ್ರು ನೋಡಿ ಓಟ್ ಕೊಡ್ತಿದೀವಿ ಮೇಡಮ್. ಮುಂದಿನ ಸಲ ನಾವು ಯೋಚನೆ ಮಾಡಬೇಕಾಗುತ್ತೆ. ಎಸ್, ನಾವು ಪಕ್ಷವನ್ನ ನೋಡಿ ಓಟ್ ಕೊಡ್ತೀವಿ ಅಥವಾ ಅಲ್ಲಿನ ಒಂದು ಪ್ರಧಾನಿಯನ್ನ ನೋಡಿ ಓಟ್ ಕೊಡ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಾ. ಆದ್ರೆ ಇಲ್ಲಿ ನೀವು ನಂಬ್ಕೊಂಡಂತಹವರ ಶಾಸಕರು ಏನೋ ಕೆಲಸ ಮಾಡ್ತಾರೆ ಅಥವಾ ಏನೋ ನಮ್ ಜೊತೆಗೆ ಇರ್ತಾರೆ, ಇಂತಹ ಸಂದರ್ಭದಲ್ಲಿ ನಮ್ ಜೊತೆ ಇರ್ತಾರೆ ಅಂತ ಹೇಳುವಂತಹ ಒಂದು ನಂಬಿಕೆನೆ ಹೊರಟು ಹೋಗ್ತಾ ಇದೆ ಈಗ ಅಂತ. ಹೌದು ಮೇಡಮ್, ನಿಜ ನೀವು ಹೇಳ್ತಾ ಇರೋದು. ಇಲ್ಲಿ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ ಮೇಡಮ್, ಇದು ಉತ್ತರ ಕನ್ನಡ ಅಂದ್ರೆ ಬೆಳಕಿಗೆ ಬಂದಿಲ್ಲ ನಮ್ ಶಿರಸಿ ಸಿದ್ದಾಪುರ. ಆ ರೀತಿ ಪರಿಸ್ಥಿತಿ ಇದೆ ಇಲ್ಲಿ. ಉತ್ತರ ಕನ್ನಡ ಅಂದ್ರೆ ಉತ್ತರ ಕರ್ನಾಟಕ ಅಂತ ಜನ ಯೋಚನೆ ಮಾಡ್ತಾರೆ, ಬಟ್ ಉತ್ತರ ಕನ್ನಡನೇ ಬೇರೆ. ಉತ್ತರ ಕನ್ನಡ ಅನ್ನೋದು ಜನರಿಗೆ ಗೊತ್ತಾಗಲ್ಲ, ಸಿದ್ದಾಪುರ ಆತರ ಜನ ಥಿಂಕ್ ಮಾಡ್ತಾರೆ ಮೇಡಮ್. ಆದ್ರೆ ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಈಗ ಮನೆಗಳೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಮೇಡಮ್ ಕೆಲವೊಂದ್ ಮನೆಗಳು. ಎಸ್, ಧನ್ಯವಾದಗಳು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕಾಗಿ. ಹನುಮಂತ್ ಅನ್ನುವರು ಕರೆ ಮಾಡಿದ್ದಾರೆ. ಹನುಮಂತ್ ಅವರು, ಈಗ ಒಂದ್ ಕಡೆ ಇಡೀ ಒಂದು ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕವೇ ಮುಳುಗ್ತಾ ಇದೆ ಅಂತ ಪ್ರತಿ ದಿನ ಪ್ರತಿ ಕ್ಷಣ ಅಲ್ಲಿನ ಸಿಚುವೇಶನ್ ನಾವು ತೋರಿಸ್ತಾ ಇದೀವಿ. ಜನಪ್ರತಿನಿಧಿಗಳು ಮಾತ್ರ ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ಅನ್ನುವ ರೀತಿಯಲ್ಲಿದ್ದಾರೆ. ಹನುಮಂತ್ ಅವರು, ಏನ್ ಹೇಳಕ್ ಬಯಸ್ತೀರಿ ಈ ಸಂದರ್ಭದಲ್ಲಿ? ಮೇಡಮ್, ನಾನು ಒಬ್ಬ ಮಂಡ್ಯದಳ್ಳಿಯಿಂದ ಬಂದಿರೋ ಬಡವ ಮೇಡಮ್, ಮೈಸೂರಲ್ಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರಲ್ಲ ಮೇಡಮ್. ಬಟ್ ಆದ್ರೆ ಮೇಡಮ್, ಗೋಕಾಕ್ ಕ್ಷೇತ್ರದ ರಾಜಕಾರಣಿ ರಮೇಶ್ ಜಾರಕಿಹೊಳಿ ಅವರು ಇಲ್ದಿರೋ ಅಲ್ಲ ಅಲ್ಲ ಸಲ್ಲದೆಲ್ಲ ಮಾಡಿದ್ರು. ಈಗ ಎಲ್ಲಿ ಮೇಡಮ್ ಅವ್ರು ಅಷ್ಟಿಸಿಂದ ಕಾಣಿಸ್ತಾ ಇಲ್ವಲ್ಲ ಮೇಡಮ್. ಅಲ್ಲಿ ಜನ ನಮ್ಗೆ ಕಣ್ಣೀರ್ ಬರ್ತದೆ ಮೇಡಮ್. ಅಲ್ಲಿ ತಿನ್ನಕ್ಕೆ ಆ ಕಷ್ಟ ಇದೆಲ್ಲ ನೋಡ್ತಿದ್ರೆ ಮೇಡಮ್, ನಮ್ಗೆ ಹೊಟ್ಟೆ ಉರಿಯುತ್ತೆ ಮೇಡಮ್. ನಾವೇ ಇರಬಾರ್ದು ಅನ್ಸುತ್ತೆ ಮೇಡಮ್. ಅದೆಲ್ಲ ನೋಡಿ ಈ ರಾಜಕಾರಣಿಗಳು ಈ ತರ ಮಾಡಿ ಈ ತರ ಏನಕ್ಕೆ ಮೇಡಮ್ ಇದೆಲ್ಲ ಇವರು ಕಪ್ಪ ರಾಜಕಾರಣಿ ಮಾಡ್ತಾ ಇದ್ರೆ ಮೇಡಮ್. 12 ಜನ ಶಾಸಕರು ರಾಜೀನಾಮೆ ಕೊಟ್ರು, ಎಲ್ಲಿ ಮೇಡಮ್ ಒಬ್ರು ಕಾಣಿಸ್ತಲ್ವಲ್ಲ ಮೇಡಮ್ ಅಲ್ಲಿ ಕ್ಷೇತ್ರಕ್ಕೆ ಬಂದು ಏನು ಅಂತಾನೆ ನೋಡ್ತಾ ಇಲ್ಲ ಮೇಡಮ್. ನಿಜ ನಿಜ, ಯಾರು ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ತಾವು ಸಚಿವರ ಆದ್ಮೇಲೆ ಮಾತ್ರ ಹೋಗ್ಬೇಕು ಅಂತ ಅನ್ಕೊಂಡಿದಾರೋ ಇಲ್ವೋ ಅಥವಾ ತಾವು ಶಾಸಕ ಸ್ಥಾನವನ್ನೇ ಬಿಟ್ಬಿಡ್ಬೇಕು ಅಂತ ಅನ್ಕೊಂಡಿದಾರೋ ಗೊತ್ತಿಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ನೀವು ಮುಂದಿನ ದಿನಗಳಲ್ಲಿ ಸಕ್ಕ ಸರಿಯಾದಂತಹ ಪಾಠವನ್ನ ಕಲಿಸಬೇಕಾಗಿದೆ, ಅಂತಹ ಅವಕಾಶ ಕೂಡ ನಿಮ್ಗೆ ಇದೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ತುಮಕೂರಿನಿಂದ ರಂಗನಾಥ್ ಅನ್ನುವರು ಕರೆ ಮಾಡಿದ್ದಾರೆ. ರಂಗನಾಥ್ ಅವರು, ಏನ್ ಹೇಳಕ್ ಬಯಸ್ತೀರಾ? ಮೇಡಮ್, ರಂಗಸ್ವಾಮಿ ಅಂತ. ರಂಗಸ್ವಾಮಿ ಅವ್ರು ಹೇಳಿ. ನಾವು ಸೋಷಿಯಲ್ ವರ್ಕರ್. ಏನಿಲ್ಲ, ಮತ್ತೆ ಪ್ರವಾಹ ಬಂದಿದೆಯಲ್ಲ, ಆ ಜಾಗ ಮುಳುಗೋಗಿದೆಯಲ್ಲ, ಆ ಜಾಗದಲ್ಲಿ ಒಂದ್ ಡ್ಯಾಮ್ ಮಾಡಕ್ಕೆ ಹೇಳ್ಬೇಕು. ಮೋದಿ 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 ಅಂತ ಸಾಯ್ತಾರಲ್ಲ ಕರ್ನಾಟಕದಲ್ಲಿ,
25 ಎಂಪಿ ಕೊಟ್ರಲ್ಲ ಆ ಮುಳುಗೋಗಿರೋ ಜಾಗದಲ್ಲಿ ಡ್ಯಾಮ್ ಮಾಡಿ ಈ ಕಡೆ ಕುಡಿಯಕ್ ನೀರಿಲ್ಲ ನಮ್ ಕಡೆ ತುಮಕೂರು ಜಿಲ್ಲೆ ಬೇರೆ ಬೇರೆ ಜಿಲ್ಲೆಗೆ. ಆ ಹೇಮಾವತಿಗಾದ್ರು ಡಂಪ್ ಮಾಡಿ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಆ ಜಾಗ ಮುಳುಗೋಗಿರೋ ಜಾಗದಲ್ಲಿ ಮನೆ ಕಟ್ಟಕ್ಕೂ ಅವಕಾಶ ಕೊಡ್ಬಾರ್ದು ಅಧಿಕಾರಿಗಳು. ಪ್ರವಾಹ ಪರಿಸ್ಥಿತಿ ಇದೆ, ಮಳೆಯ ಸಂದರ್ಭ ಕೂಡ ಇದೆ, ಆದ್ರೆ ನಿಮ್ಮೂರಲ್ಲಿ ಮಾತ್ರ ಸಿಚುವೇಶನ್ ಬೇರೆ ಇದೆ, ಬರದ ಪರಿಸ್ಥಿತಿ ಕೂಡ ಇದೆ. ಸೊ ಅದಕ್ಕಾದ್ರೂ ಅಟ್ಲೀಸ್ಟ್ ಅವರು ಬಂದು ಅಲ್ಲಿನ ಸಮಸ್ಯೆಗಳನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದೀರಾ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಮಂಜುನಾಥ್ ಅವರು ಗದಗದಿಂದ ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರು ಏನ್ ಹೇಳಕ್ ಬಯಸ್ತೀರಾ? ನಿಮ್ಮ ಊರಲ್ಲಂತೂ ಇಡೀ ಒಂದು ಕರ್ನಾಟಕ, ನಾವು ಹೇಳ್ತಾ ಇದ್ವಿ, ಇಡೀ ಉತ್ತರ ಕರ್ನಾಟಕ ಯಾವ ರೀತಿ ಮುಳುಗೋಗಿದೆ, ಗದಗದ ಪರಿಸ್ಥಿತಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಊರಿನ ಶಾಸಕರು ಸಂಸದರು ಯಾವ ರೀತಿಯಾಗಿ ನಿಮ್ ಜೊತೆ ಇದ್ರು, ಅಥವಾ ಧೈರ್ಯ ತುಂಬುವಂತಹ ಸಾಂತ್ವನ ಹೇಳುವ ಪ್ರಯತ್ನ ಏನಾದ್ರೂ ಆಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಮೇಡಮ್ ಬಂದಿದ್ದಾರೆ, ಇಲ್ಲೆಲ್ಲ ಬಂದಿದ್ದಾರೆ, ನೋಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಪರಿಹಾರ ಏನು ಸ್ಟಾರ್ಟ್ ಆಗಿಲ್ಲ, ಅದ್ರ ವರ್ಕ್ ಎಲ್ಲ ಏನು ಸ್ಟಾರ್ಟ್ ಆಗಿಲ್ಲ. ಓನ್ಲಿ ಬಿಜೆಪಿ ಒಂದೇ ಅಲ್ಲ, ಇಲ್ಲಿ ನೆರೆ ಸಂತ್ರಸ್ತರಿಗೆ ಎಲ್ರು ಬರ್ಬೇಕು. ಕರೆಕ್ಟ್, ಎಲ್ಲೋ ಮುಂಬೈನಲ್ಲಿ ಕೂತ್ಕೊಂಡು ಮಾತನಾಡಕ್ ಆಗತ್ತೆ, ಇಲ್ಲ 10-15 ದಿನ ಬರಲ್ಲ, ನಾವು ಸರ್ಕಾರ ರಚನೆ ಆಗೋರು ಬರೋದಿಲ್ಲ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಸರ್ಕಾರ ರಚನೆ ಆಗ್ಲೇಬೇಕು ಅಂತ ಕೆಲವರು ಉಳಿಸಿಕೊಳ್ಳುವಂತಹ ಪ್ರಯತ್ನ, ಎಷ್ಟು ಡ್ರಾಮಾ ನೋಡಿದೀವಿ ನಾವು. ಆದ್ರೆ ಹೌದು ಮೇಡಮ್, ಆಮೇಲೆ ಇವರು ಹೊನ್ನಳ್ಳಿ ಶಾಸಕರು ಅದೇನ್ ನಾಟಕ ಆಡಿದ್ರಲ್ಲ ಅದು ಓಕೆ ಒಪ್ಕೋತೀವಿ. ಸಿದ್ದರಾಮಯ್ಯ ಅವ್ರು ಬಂದಿಲ್ಲ ಅದಕ್ಕೇನಂತೀರಿ, ಕುಮಾರಸ್ವಾಮಿ ಅವ್ರು ಬಂದಿಲ್ಲ ಅದಕ್ಕೇನಂತೀರಿ, ಕಡೆಗಳಿಗೆ ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಮೇಡಮ್? ಸಿದ್ದರಾಮಯ್ಯವರು ಅಲ್ಲಿ ಮಸ್ತ್ ಇವರು ಜಮೀರ್ ಅಹಮದ್ ಮನೆಯಲ್ಲಿ ತಿನ್ನಕ್ ಬರುತ್ತೆ, ಹೊರಗಡೆ ಬಂದ್ ನೋಡೋದಕ್ಕೆ ಡಾಕ್ಟರ್ ಬೇಡ ಅಂದಿದಾರಂತಾರೆ. ಮತ್ತೆ ಡೆಲ್ಲಿಯಲ್ಲಿ ಮೀಟಿಂಗ್ ಹೋಗಾಗತ್ತೆ ಅವರಿಗೆ, ಬರಕಾಗೋದಿಲ್ಲ ಅವರಿಗೆ. ಸ್ಥಳೀಯ ಜನಪ್ರತಿನಿಧಿಗಳು ಅಟ್ಲೀಸ್ಟ್ ಬೇಕಲ್ಲ, ನಿಮ್ಮ ಕ್ಷೇತ್ರದ ಶಾಸಕರು ಸಂಸದರು ಅಟ್ಲೀಸ್ಟ್ ಬರ್ಬೇಕಲ್ವಾ? ಹೌದು ಮೇಡಮ್, ಬರ್ಬೇಕು. ಇವಾಗ ಶಾಸಕರಂದ್ಮೇಲೆ ಬಿಜೆಪಿ ಅವರು, ಇವಾಗ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಅವರು ಒಂದೇ ಪಕ್ಷ, ನಾವು ಅವರು ಇವರು ಅಂತ ಇಲ್ಲ, ನಿಮ್ಮ ಕ್ಷೇತ್ರದ ಶಾಸಕರು ಸಂಸದರು ನಿಮ್ ಜೊತೆ ಇದ್ದಾರಾ ಇಲ್ವಾ? ಒಂದ್ ವೇಳೆ ಇರದಿದ್ರೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನೀವೇ ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವಂಥದ್ದು. ಯಾಕಂದ್ರೆ ಇಷ್ಟು ದಿನ ಆಗಿದೆ, 10-15 ದಿನಗಳ ಕಾಲ ಇಡೀ ಮನೆ ಮಠವನ್ನ ಕಳ್ಕೊಂಡು ಬೀದಿಗೆ ಬಿದ್ದಿದೆ ಅಲ್ಲಿ ಜನ. ಎಸ್, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಚಂದ್ರಶೇಖರನ್ ಅವರು ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರೇ, ನೀವೇನ್ ಹೇಳಕ್ ಬಯಸ್ತೀರಿ ಈ ಸಂದರ್ಭದಲ್ಲಿ? ನಮಸ್ಕಾರ ಮೇಡಮ್ ಅವರೇ, ಹೇಳಿ ಚಂದ್ರಶೇಖರ್ ಅವರು. ಈಗಾಗಲೇ ಸುಮಾರು ಒಂದು ವಾರದಿಂದ ಚಾಲು ಐತ್ರಿ, ಎಲ್ಲ ಎಂಎಲ್ಎಗಳು ಎಲ್ಲ ಕಡೆ ಅಡ್ಡಾಡ್ತಿದ್ದಾರೆ. ಒಂದೊಂದು ಕಾನ್ಸ್ಟಿಟ್ಯೂಯನ್ಸ್ಗೆ 100-150 ಹಳ್ಳಿಗಳು ಅದಾವು. ಅವರು ಪಾಪ ಒಂದೊಂದು ಏರಿಯಾಕ್ಕೂ ಒಂದೊಂದು ದಿವಸ ಒಂದೊಂದು ಬೇಕು ಮೇಡಮ್ ಅವರೇ, ಅಡ್ಡಾಡ್ತಿದ್ದಾರೆ. ಅದಕ್ಕಾಗಿ ಸಾರ್ವಜನಿಕರು ಸಾಕಷ್ಟು ಸಹಾಯ ಮಾಡ್ತಾ ಇದಾರ. ಇಲ್ಲೇ ನಮ್ ಗದಗ ಏರಿಯಾನ ತಗೊಳ್ರಿ, ಆಮೇಲೆ ಈ ಹಾವೇರಿ ತಗೊಳ್ರಿ, ಎಲ್ಲಾ ಕಡೆ ಸಾರ್ವಜನಿಕರು ಸಾಕಷ್ಟು ಮಾಡ್ತಾ ಇದಾರ. ಒಬ್ರು ತೇಜೋದಯ ಮಾಡಕ್ಕೋಸ್ಕರನ ರಾಮ್ಲು ಕಬಡ್ಡಿ ಆಡಿದ್ರು, ಏನ್ ಯಾವಾಗ ಆಡಿದ್ದು ಅದು? ಇವರು ಯಾರ್ಯಾರೋ ಮಾಡ್ತಿರ್ತಾರೆ, ಎಲ್ಲ ಎಂಎಲ್ಎಗಳು ಓಡಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಒಬ್ಬರು ತೇಜೋದಯ ಮಾಡಕ್ಕೋಸ್ಕರ ಈ ರೀತಿ ಅಪಪ್ರಚಾರ ಮಾಡಬಾರ್ದು. ಎಲ್ಲದಕ್ಕಿನ್ನ ಕೆಲಸಗಳು ನಡೆದವು, ನಡೆದಿಲ್ಲ ಅನ್ನಂಗಿಲ್ಲ. ಹಾಗಾದ್ರೆ ಏನು, ಒಂದು ರೀತಿಯಲ್ಲಿ ಶಾಸಕರು ಬಂದಿದ್ದಾರೆ, ಸಂಸದರು ಬಂದಿದ್ದಾರೆ, ನಮ್ಮ ಊರಿನ ಸಮಸ್ಯೆಗಳನ್ನು ಕೇಳಿದ್ರೆ ನಿಮ್ಗೆ ಸಮಾಧಾನ ಇದೆ? ಹಾಗಾದ್ರೆ ರಾಜಕಾರಣಿಗಳ ಮಾಡ್ತಾ ಇಲ್ಲ, ಈ ರಾಜಕಾರಣಿಗಳು ಅಷ್ಟ ಮಾಡ್ಬೇಕು ಅಂತಲ್ಲ, ಅಧಿಕಾರಿಗಳನ್ನು ಮಾಡ್ತಾ ಇದಾರೆ ಈ ಕೆಲಸನ. ಅಧಿಕಾರಿಗಳು ಸಾಕಷ್ಟು ಕೆಲಸ ಮಾಡ್ತಿದಾರ, ರಾಜಕಾರಣಿಗಳು ಇದರಿಂದ ಪ್ರೋತ್ಸಾಹದಿಂದ ಅವರು ಮಾಡ್ತಿದ್ದಾರೆ. ಅಧಿಕಾರಿಗಳು ರಾಜಕಾರಣಿಗಳ ಎಂಎಲ್ಎಗಳು ಸಮಾಧಾನ ತಂದಿದೆ ಅಂತೀರಾ? ಅಟ್ಲೀಸ್ಟ್ ಒಬ್ಬರಾದ್ರೂ ಇದ ಸಮಾಧಾನ ತಂದಿದೆ ಅನ್ನುವಂತಹ ಮಾತನ್ನ ನೀವೊಬ್ಬರೇ ಹೇಳಿರುವಂತದ್ದು, ಅಟ್ಲೀಸ್ಟ್ ಸಮಾಧಾನ ಆಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಬಳ್ಳಾರಿಯಿಂದ ದೇವರೆಡ್ಡಿ ಅನ್ನುವರು ಕರೆ ಮಾಡಿದ್ದಾರೆ. ದೇವರೆಡ್ಡಿ ಅವರು ಏನ್ ಹೇಳಕ್ ಬಯಸ್ತೀರಾ? ಮೇಡಮ್ ನಮಸ್ಕಾರ. ನಮಸ್ತೆ ಹೇಳಿ ಮೇಡಮ್. ನೀವು ಒಂದು 7 ದೃಶ್ಯ ತೋರಿಸ್ತಿರಲ್ಲ, ಇನ್ನು ಜಾಸ್ತಿ ಇದೆ. ಅದ್ರಲ್ಲಿ ಯಾವ್ದು ಬೇರೆ ಪಕ್ಷದವರಿಲ್ಲ, ಓನ್ಲಿ ಆಡಳಿತ ಪಕ್ಷ ಅಂತ ತೋರಿಸಿದ್ರಿ. ಅದಕ್ಕೆಲ್ಲರೂ ಸೇವ ಮಾಡಬಾರ್ದ, ಬೇರೆ ಆಡಳಿತ ಪಕ್ಷದವ್ರು ಮಾತ್ರ ಮಾಡ್ಬೇಕ? ಅಲ್ಲ, ಎಲ್ಲರೂ ಮಾಡ್ಬೇಕು ಅದೇ ಹೇಳೋದು. ಇನ್ನೊಂದ್ ಕಡೆ ನಾವು ಹೇಳಿದ್ವಲ್ಲ, ಸಿದ್ದರಾಮಯ್ಯ ಅವರು ಸಮಸ್ಯೆ ಇದೆ ಅಂತ ಹೋಗಿಲ್ಲ ಅಂತ ಹೇಳಿ, ಎಲ್ಲರೂ ನಿಮ್ಮ ಕ್ಷೇತ್ರದ ಶಾಸಕರು ಸಂಸದರು ಬಂದಿದ್ದಾರೆ, ಅಷ್ಟೇ ನಮ್ಗೆ ಬೇಕಾಗಿದ್ದು. ನಿಮ್ಗೆ ಸಮಾಧಾನ ತಂದಿದೆ ಆದ್ರೆ ಓಕೆ ಫೈನ್, ಖುಷಿ ವಿಚಾರ ಅದು ಅಲ್ವಾ? ಓಕೆ, ಈಗಾಗಲೇ ಒಂದ್ ಕಡೆ ಈಗ ಆಡಳಿತ ಪಕ್ಷ ಪ್ರತಿಪಕ್ಷ ಅನ್ನುವಂತ ವಿಚಾರ ಬರುತ್ತೆ. ಯಾವ ಪಕ್ಷನು ಕೂಡ ಇಲ್ಲ, ನಿಮ್ಮ ಕ್ಷೇತ್ರದ ಶಾಸಕರು ಸಂಸದರು ನಿಮ್ ಜೊತೆ ಇದಾರ? ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ನಾವು ಗಮನಿಸ್ತೀವಿ, ಒಂದು ಸರ್ಕಾರ ರಚನೆ ಮಾಡ್ಬೇಕಂದ್ರೆ ಎಷ್ಟು ನಾಟಕಗಳನ್ನ ಆಡ್ತಾರೆ. ಅದೇ ಸಂದರ್ಭದಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ, ಇಲ್ಲಿ ಇಂತಹ ಸಂದರ್ಭಗಳು ನಿರ್ಮಾಣ ಆಗಿದೆ ಅಂದಾಗ ಸೆಲ್ಫಿ ವಿಡಿಯೋಗಳನ್ನ ಮಾಡ್ತಾರೆ ಹೊರತು ಬೇರೆ ಏನು ಆಗುವಂತಹ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿನಿತ್ಯ ಇಂತಹ ಒಂದು ಗೋಳನ್ನ ನೀವು ಕೇಳ್ತಾನೆ ಇದ್ದೀರಾ. ನಮ್ಮ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ಕಲಬುರಗಿಯಿಂದ ಶಾಂತ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ ಶಾಂತೆ ಅವರು, ಏನ್ ಹೇಳಕ್ ಬಯಸ್ತೀರಾ?
ಹಲೋ ಮೇಡಮ್, ಯಾರೋ ಬಿಜೆಪಿ ಕಡೆದು ಎಲ್ಲರೂ ಅಪಚಾರ ಮಾಡ್ತಾ ಇದ್ರಾ? ಕಾಂಗ್ರೆಸ್ ನವರು ಇದಕ್ಕೆ ಏನು ಸರ್? ನಿಮ್ಮ ಕ್ಷೇತ್ರದ ಶಾಸಕರು ಸಂಸದರು ಅಷ್ಟೇ ನಮ್ಗೆ ಬೇಕಾಗಿರೋದು. ನಿಮ್ಗೆ ಸಮಾಧಾನ ತಂದಿದ್ಯಾ? ಅವ್ರು ಮಾಡಿರೋ ಕೆಲಸ ಹೌದು ಅಂತ ಆಗಿದ್ಯಾ? ಯಾಕಂದ್ರೆ ಪ್ರತಿ ದಿನ ಕೂಡ ಗೋಳನ್ನು ನೋಡ್ತಾ ಇದ್ವಿ, ಅವ್ರು ಬರ್ಲಿಲ್ಲ, ಇವ್ರು ಬರ್ಲಿಲ್ಲ, ಆ ತರ ಮಾಡ್ತಿದ್ದಾರೆ, ವಿಡಿಯೋಗಳನ್ನ ಮಾಡ್ತಿದ್ದಾರೆ ಹೊರತು ಏನು ಮಾಡ್ತಾ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಶಾಸಕರು ಸಂಸದರು ನಿಮ್ಗೆ ಸರಿಯಾಗಿ ಧೈರ್ಯವನ್ನ ತುಂಬುವಂತಹ ಪ್ರಯತ್ನಗಳು ಮಾಡಿದಾರ? ನಿಮ್ ಜೊತೆ ಇದ್ರ ಅಷ್ಟೇ. ಓಕೆ, ಎಸ್ ಆನ್ಸರ್. ಅವರ ಕಾಲ್ ಕೂಡ ಕಟ್ ಆಗಿದೆ. ಹಾಗಾದ್ರೆ ನಿಮ್ಮ ಕ್ಷೇತ್ರದ ಶಾಸಕರು ನಾವು ಅವರು ಇವರು ಅಂತ ತೋರಿಸ್ತಾ ಇಲ್ಲ, ಒಂದಷ್ಟು ವಿಡಿಯೋಗಳನ್ನ ಅಷ್ಟೇ ತೋರಿಸ್ತೀವಿ. ಇನ್ನಷ್ಟು ಬಹಳ ಇದೆ, ಬೇಕಾದಷ್ಟು ಲಿಸ್ಟ್ ನಮ್ಮ ಹತ್ರ ಇದೆ. ಅಂತಹ ವಿಡಿಯೋಗಳು ಕೂಡ ಇದೆ, ಅವ್ರು ಹೇಳಿರುವ ಮಾತುಗಳು ಕೂಡ ಇದೆ. ಒಂದ್ ಕಡೆ ರಾಜಕೀಯ ಲೆಕ್ಕಾಚಾರವನ್ನ ಮಾಡ್ತಾರೆ ಇಲ್ಲಿ, ಅವರು ತಪ್ಪು ಮಾಡಿದ್ರು, ನೀವು ನಮ್ಗೆ ಓಟ್ ಕೊಡಬೇಕಾಗಿತ್ತು, ಈ ಪರಿಸ್ಥಿತಿಯಲ್ಲಿ ಇಂತಹ ಮಾತುಗಳು ಬೇಕಿತ್ತ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸೊ ನಿಮ್ಮ ಕ್ಷೇತ್ರದ ಶಾಸಕರು ಸಂಸದರು ಎಷ್ಟು ನಿಮ್ಗೆ ಸ್ಪಂದಿಸಿದ್ದಾರೆ, ಯಾವ ನಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಅಥವಾ ಒಂದು ಪಕ್ಷವನ್ನ ಟಾರ್ಗೆಟ್ ಮಾಡಿಕೊಂಡು ನಾವು ಈ ವಿಚಾರವನ್ನ ಹೇಳ್ತಾ ಇಲ್ಲ. ನಿಮ್ಮ ಕ್ಷೇತ್ರದ ಶಾಸಕರು ಸಂಸದರ ಬಗ್ಗೆ ಸಾಕಷ್ಟು ಒಂದು ರೀತಿಯ ಆರೋಪಗಳು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ನಿಮ್ಮ ಕ್ಷೇತ್ರದಲ್ಲಿರುವಂತಹ ಜನಪ್ರತಿನಿಧಿಗಳು ನಿಮಗೆ ಸಾಂತ್ವನ ಹೇಳಿದ್ದಾರಾ? ಧೈರ್ಯವನ್ನು ತುಂಬುವ ಕೆಲಸವನ್ನ ಮಾಡಿದ್ದಾರಾ? ಯಾಕಂದ್ರೆ ಸರ್ಕಾರದ ವಿಚಾರ ಬಂದಂತಹ ಸಂದರ್ಭದಲ್ಲಿ ಸರ್ಕಾರ ರಚನೆ, ಸರ್ಕಾರ ಅಳಿ ಉಳಿಯುವ ಪ್ರಶ್ನೆ ಕೂಡ ಬಂದಿರುತ್ತೆ. ಆದ್ರೆ ಇಂತಹ ನಿಮ್ಮ ಜೊತೆ ಎಷ್ಟು ಸಂದರ್ಭದಲ್ಲಿ ಅವರು ಇದ್ರು ಅನ್ನುವಂತಹ ಪ್ರಶ್ನೆ ಭರತ್ ಪೂಜಾರಿ ಅನ್ನುವರು ಕರೆ ಮಾಡಿದ್ದಾರೆ. ಭರತ್ ಪೂಜಾರಿ ಅವರು ಏನ್ ಹೇಳಕ್ ಬಯಸ್ತೀರಾ? ನಮಸ್ತೆ ಮೇಡಮ್, ಭರತ್ ಪೂಜಾರಿ ಅಂತ ಹೇಳಿ ಬಾಗಲಕೋಟೆಯಿಂದ ರೀ. ಮೇಡಮ್, ಇದು ವೇದಿಕೆ ಪರ ವಿರೋಧ ಮಾತಾಡುವಂತ ವೇದಿಕೆ ಆಗಬಾರ್ದ್ರಿ ಮೇಡಮ್. ಕಾಂಗ್ರೆಸ್ ಅವರಾಗಿರ್ಲಿ, ಬಿಜೆಪಿ ಅವರಾಗಿರ್ಲಿ, ಪರ ವಿರೋಧ ಮಾತಾಡುವಂತ ಜೆಡಿಎಸ್ ಅವರಾಗಿರ್ಲಿ, ಅದು ಸೆಕೆಂಡರಿ. ಈಗ ಇರುವಂತ ಸಿಚುವೇಶನ್ ಏನಿದೆ ಮೇಡಮ್, ಫಸ್ಟ್ ಅಲ್ಲಿ ನೆರೆ ಪ್ರವಾಹದಲ್ಲಿ ಇರುವಂತ ಜನರಿಗೆ ಅನುಕೂಲ ಆಗೈತೆ ಆಗಿಲ್ಲ ಅದೇ ಅಷ್ಟೇ ಮಾತಾಡಬೇಕಾಗಿದೆ ಮೇಡಮ್ ಈ ವೇದಿಕೆ ಒಳಗೆ. ಹೌದಲ್ ಮೇಡಮ್? ಯಾಕಂದ್ರೆ ಬಂದು ಅಲ್ಲಿ ಸಹಾಯ ಹಸ್ತವನ್ನ ಮಾಡಿದ ಮೇಡಮ್, ಅದನ್ನ ಹೇಳ್ತಾ ಇರೋದು ಮೇಡಮ್. ಬಟ್ ಇಲ್ಲಿ ನಾವು ಬಾಗಲಕೋಟೆಯಲ್ಲಿ ನೋಡ್ತಾ ಇದ್ದೀವಿ ಮೇಡಮ್. ಈಗ ನಾವೇ ಎಲ್ಲರೂ ಬೇರೆ ಬೇರೆ ಎಲ್ಲರೂ ಹೋಗಿ ನಾವು ಸ್ವಯಂ ಸೇವೆ ಮಾಡ್ತಾ ಇದೀವಿ ಮೇಡಮ್. ಇಲ್ಲಿ ಹೋಗಿ ಸ್ವಯಂ ಸೇವೆ ಮಾಡ್ತಾ ಇದೀವಿ, ಅಧಿಕಾರಿಗಳು ಬರ್ತಾ ಇದಾರೆ, ಆಮೇಲೆ ಬರ್ತಾ ಇದಾರೆ, ಅಧಿಕಾರಿಗಳೆಲ್ಲ ಹಳಸಿದ ಊಟ ಕೊಡ್ತಾ ಇದಾರೆ ಮೇಡಮ್. ನಿನ್ನೆ ರಾತ್ರಿ ಹಳಸಿದ ಊಟ ಕೊಟ್ಟಿದ್ದಾರೆ. ಇವೆಲ್ಲವನ್ನ ಆ ಕ್ಷೇತ್ರದ ಶಾಸಕರುಗಳು ಅಥವಾ ಜನಪ್ರತಿನಿಧಿಗಳು ನೋಡ್ಬೇಕಲ್ವಾ, ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಲ್ವಾ ಅದ್ರ ಬಗ್ಗೆ? ಇದನ್ನ ನೋಡ್ಬೇಕು ಜನಪ್ರತಿನಿಧಿಗಳು, ಇದನ್ನ ನೋಡ್ಬೇಕು ಮೇಡಮ್. ಸಿಚುವೇಶನ್ ನೋಡ್ಕೋಬೇಕು, ಅದು ಬಿಟ್ಟು ಅದನ್ ಮಾಡೋದು ಇದನ್ ಮಾಡೋದು, ಅಲ್ಲಿ ಹೋಗ್ಕೊಂಡ್ರೋ ಇಲ್ಲಿ ಹೋಗ್ಕೊಂಡ್ರೋ ಟೈಮ್ ಇರುತ್ತೆ ಇವ್ರಿಗೆ. ಬಟ್ ಇಂತ ನೆರೆ ಪ್ರವಾಹ ಬಂದಾಗ ಜನರು ಸ್ಪಂದಿಸೋ ಅಷ್ಟು ಟೈಮ್ ಇರಲ್ಲ ಮೇಡಮ್ ಇವ್ರಿಗೆ. ಕರೆಕ್ಟ್. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ, ಒಳ್ಳೆ ಅಭಿಪ್ರಾಯವನ್ನ ಹೇಳಿದ್ರಿ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಉಷಾ ಅನ್ನೋರು ಕರೆ ಮಾಡಿದ್ದಾರೆ. ಉಷಾ ಅವರು ಏನ್ ಹೇಳಕ್ ಬಯಸ್ತೀರಾ ಇಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ನಡೆಯ ಬಗ್ಗೆ? ಮೇಡಮ್, ಇಂಥ ನಾಯಕರು ನಮ್ಗೆ ಬೇಕಾ ಅಂತ ಅನ್ಸುತ್ತೆ ನನಗೆ. ನಿಜ ಅಲ್ವಾ? ಎಷ್ಟು ಸಂಕಟ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಇದು ಪೋಸ್ಟ್ ಕೊಡೋಕ್ಕೋಸ್ಕರ ಇಷ್ಟೆಲ್ಲ ಬೇಕಾ ಇವ್ರಿಗೆ? ರಾಜಕೀಯ ಮಾತುಗಳನ್ನ ಆಡ್ತಾರೆ ಇಂತಹ ಸಂದರ್ಭದಲ್ಲಿ. ಸಾವಿನ ಮನೆಯಲ್ಲಿ ಹೇಳಿದ್ರು ಇದು ಏನೋ, ಅವರು ಕಾಂಗ್ರೆಸ್ ಮಾತ್ರ ಬರ್ಲಿಲ್ಲ, ಬಿಜೆಪಿ ಬರ್ಲಿಲ್ಲ, ಈ ತರ ಮಾತಾಡ್ತಾರಲ್ಲ. ಎಷ್ಟು ನೆಲ್ಲಾಡ್ತಿದ್ದಾರೆ ನೀರಲ್ಲಿ ಜನಗಳು, ಎಷ್ಟು ಒದ್ದಾಡ್ತಾ ಇದಾರೆ. ಅವ್ರ ಸ್ವಲ್ಪ ಆದ್ರೂ ಮನುಷ್ಯತ್ವ ಅನ್ನೋದಿಲ್ಲ ಇವ್ರಿಗೆಲ್ಲ. ನೆಕ್ಸ್ಟ್ ನಾವ್ ಯೋಚನೆ ಮಾಡ್ಬೇಕಾಗತ್ತೆ, ಎಂತಹ ನಾಯಕರನ್ನ ನಾವು ಆರಿಸಿ ಕಳುಹಿಸಬೇಕು ಅನ್ನೋದನ್ನ ಕೂಡ. ಬರೀ ಸೀಟ್ಗೋಸ್ಕರ ಇಷ್ಟು ಒದ್ದಾಡ್ತಾರಲ್ಲ, ನನಗೆ ಆಸೆ, ನನ್ಗೆ ಅದು ಸಚಿವ ಸ್ಥಾನ ಬೇಕು, ಈ ಸಚಿವ ಸ್ಥಾನ ಬೇಕು ಅಂತ ಇವ್ರು ಇವಾಗ ಎಲ್ಲ ಒದ್ದಾಡ್ಬೇಕಾನೆ, ಇದೆಲ್ಲ ಬೇಕು ಅಂತ ಜನಗಳಿಗೋಸ್ಕರ ತಾನೇ ಕೆಲಸ ಮಾಡ್ಬೇಕು ಇವರು. ಕರೆಕ್ಟ್. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಉಷಾ ಅವರ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ. ಮಧು ಅನ್ನುವರು ಚಂದ್ರಾಯಪಟ್ಟಣದಿಂದ ಕರೆ ಮಾಡಿದ್ದಾರೆ. ಮಧು ಅವ್ರು ಏನ್ ಹೇಳಕ್ ಬಯಸ್ತೀರಾ? ಮೇಡಮ್, ನಾನ್ ಮೇಡಮ್ ಈಗ ಪಬ್ಲಿಸಿಟಿ ನ್ಯೂಸ್ ನೋಡ್ತಿದ್ದೆ. ಮೇಡಮ್, ಅದ್ರ ಮೇಡಮ್ ಮೋದಿ ಅವರು ಏನೋ ಸಮೀಕ್ಷೆ ಮಾಡಿಬಿಟ್ಟು ಅದೆಷ್ಟು ಕೇಂದ್ರದಿಂದ ಕ್ಷೇತ್ರದ ನಿಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡೋದಾದ್ರೆ ಮಧು ಅವರೇ. ಅಲ್ಲ ಮೇಡಮ್, ಏನ್ ಗೊತ್ತಾ ಮೇಡಮ್, ಅವರು 25 ಜನ ನಾವು ಇರೋ ಜೈತರಲ್ಲಿ ಮೇಡಮ್ 25 ಜನ ಎಂಪಿ ಸೀಟ್ಗೆ ಗೆಲ್ಸ್ಕೊಟ್ಟಿದೀವಿ. ಮತ್ತೆ ಇಷ್ಟು ಮೋದಿ ಅವರು ಮೇಡಮ್ ಅವ್ರು ಮೋದಿ 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 ಅಂತ ಹೇಳ್ತಾರೆ ಮೇಡಮ್, ನಿಮ್ ಪಕ್ಷ ಅಂತ ಮಾತು ಮಾತಾಡ್ತಲ್ಲ, ಇಂಥ ಕಷ್ಟ ಚಿಲ್ಡ್ರಿ ಮೇಡಮ್ ಅವ್ರೆ, ನಾವ್ ಇನ್ನೇನ್ ಬೇಕು ಜೀವನ ಮೇಡಮ್? ನಾನು ಮೇಡಮ್ ಎಷ್ಟು ವ್ಯಾಪಾರ ಮಾಡ್ತೀನಿ, ಸ್ಲಿಪ್ಪರ್ ವ್ಯಾಪಾರ ಮಾಡ್ತೀನಿ ನಾನು ಮೇಡಮ್ ಅಂತ ಕಷ್ಟ ನೋಡ್ಬಿಟ್ಟು ಮೇಡಮ್ ಇದಾಗ್ಬೇಡ ಮೇಡಮ್, ನನ್ನ ಸ್ಲಿಪ್ಪರ್ ಮಾಡದ್ ಮೇಡಮ್ ನಾನು ಹೇಳ್ಬಿಟ್ಟು ದಾನ ಕೊಟ್ಬಂದಿದ್ದೀನಿ. ಇವ್ರಿ ನಮ್ಮಂತ ಬಡವ್ರು ಇದ್ ಮಾಡೋದಲ್ಲ, ನಾನು ಯಡಿಯೂರಪ್ಪ ಮಗ ಮಾಡ್ತೇನೆ ಅಂದ್ರೆ ಕೈ ಚಂದ ಹೇಳ್ತಾರೆ ಈ ದೇವೇಗೌಡರು. ಅಲ್ಲ ಮೇಡಮ್, ನಾನು ಹೇಳುತ್ತೆ ಮೇಡಮ್, ನಮ್ಮಂತ ಬಡವ್ರು ಸಹ ಮಾಡ್ತಿರಲ್ಲ ಮೇಡಮ್. ಈಗ ಈ ಸರ್ಕಾರ ಮುಂಚೆ ಇದ್ದ ಸರ್ಕಾರ ಬರೀ ರೆಸಾರ್ಟ್ ಗಳಿಗೆ ಗೋ ಇದಕ್ಕೆಲ್ಲ ಮೇಡಮ್ ಖರ್ಚು ಮಾಡಿದಾರಲ್ಲ, ಆ ದುಡ್ಡನ್ನ ಇದಕ್ ಮೇಡಮ್ ಇದಕ್ಕೆ ಬಡವ್ರಿಗೆ ಕೊಡ್ಲಿ.
ಎಸ್ ನಿಜ ನಿಜ, ಧನ್ಯವಾದಗಳು ಮಧು ಅವರೇ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡಿದ್ರಲ್ಲ, ಒಂದ್ ಕಡೆ ಜನ ಎಷ್ಟು ಬೇಸತ್ತು ಹೋಗಿದ್ದಾರೆ, ಎಷ್ಟು ನೋವನ್ನ ತಿಂತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಾದವರು ಜವಾಬ್ದಾರಿಯಿಂದ ವರ್ತಿಸಬೇಕಾಗುತ್ತೆ. ನಾವು ನಿಮ್ ಜೊತೆ ಇದ್ದೀವಿ, ಇಂತಹ ಸಂದರ್ಭದಲ್ಲಿ ನಾವು ಯಾವುದೇ ರಾಜಕೀಯವನ್ನ ಮಾಡೋದಿಲ್ಲ, ರಾಜಕಾರಣವನ್ನ ಬದಿಗಿಟ್ಟು ಪಕ್ಷಾತೀತವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಎಷ್ಟು ಜನ ನಾಯಕರುಗಳು ನಮ್ ಜೊತೆ ಬಂದಿದ್ದಾರೆ. ಎಷ್ಟೋ ಜನ ಅಲ್ಲಿ ನಾಟಕ ಆಡ್ತಾರೆ, ವಿಜುವಲ್ಗಳನ್ನ ಕೂಡ ಅಲ್ಲಿ ತೋರಿಸ್ತಾ ಇದ್ವಿ ನಾವು, ಯಾವ ರೀತಿಯಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ತ್ರಿವೇಣಿ ಅನ್ನುವರು ಕರೆ ಮಾಡಿದ್ದಾರೆ. ತ್ರಿವೇಣಿ ಅವರು ಏನ್ ಹೇಳಕ್ ಬಯಸ್ತೀರಾ? ಮೇಡಮ್, ಇಷ್ಟು ಅನಾಹುತಗಳೆಲ್ಲ ಆಗ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಸ್ವಲ್ಪ ನಮ್ಗೆ ಪರಿಹಾರ ಅಂತ ಏನು ಕೊಡದೆ ಸುಮ್ನೆ ನೋಡ್ಕೊಂಡು ಹೋದ್ರೆ ನಮ್ ನೋಡಕ್ಕೆ ತುಂಬಾ ಬೇಜಾರಾಗುತ್ತೆ. ಅಲ್ಲಿ ಅವ್ರ ಕಷ್ಟ ಎಷ್ಟಿರುತ್ತೆ ಅವ್ರಿಗೆ ಅಷ್ಟ ಅರ್ಥ ಆಗಲ್ಲ. ಓಟ್ ಬೇಕಾದ್ರೆ ಕೇಳ್ಬೇಕಾದ್ರೆ ಏನ್ 26 ಸಲ ಬಂದು ಏನು ಪಿ ಎಂ ಬಂದಿದ್ದೇ ಬಂದಿದ್ದು, ಈಗ ಮಾತ್ರ ಏನು ಅವ್ರಿಗೆ ಪರಿಹಾರ ಕೊಡಕ್ಕಂತ ಗೊತ್ತಾಗಲ್ವ ಅವ್ರಿಗೆ, ತುಂಬಾ ಬೇಜಾರಾಗುತ್ತೆ ನಮ್ಗಂತೂ. ಆ ಕೆಲಸವನ್ನ ಅಟ್ಲೀಸ್ಟ್ ನಮ್ಮ ನಮ್ಮ ಕರ್ನಾಟಕದಲ್ಲಿ ಹೀಗಾಗಿದೆ ಅಂತ ಹೇಳಿ ನಾವು ಕಳುಹಿಸಿಕೊಟ್ಟಂತಹ ಜನಪ್ರತಿನಿಧಿಗಳಾದ್ರು ಹೇಳಿ ಮಾಡಿಸಬೇಕಾದಂತಹ ಕೆಲಸವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ತ್ರಿವೇಣಿಯವರ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕಾಗಿ. ಸೊ ಗಮನಿಸಿದ್ರಲ್ಲ ಯಾವ ರೀತಿಯಾಗಿ ಜನ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಂತ ಹೇಳಿ, ಇನ್ನಾದ್ರೂ ನೀವು ನಿಮ್ಮ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಈಗ ಏಷ್ಯಾ ಖಂಡಕ್ಕೆ ಕಂಟಕ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.